ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನನ್ನು ಒತ್ತಿ. ಸೆರೆ ಹಿಡಿದಿದ್ದಾರೆ ಛಾಯಾಗ್ರಾಹಕರು ಈ ಹಾಲಲ್ಲಿ ವಿಶೇಷ. ನಮಸ್ತೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಾಧ್ಯಮಿಕರಿಗೆ ವೆಲ್ಕಮ್. ಹಾಗೇನೆ ಖುಷಿಯಾಗುತ್ತೆ ಇಷ್ಟು ಜನ ಎಲ್ಲ ನೋಡೋದಕ್ಕೆ. ಫಸ್ಟ್ ಟೈಮ್ ನಾನೊಂದು ಇದು ಸೊ ಸಿನಿಮಾ ಮಾಡಬೇಕು ಅಂತ ಬಂದಿದ್ದು. ಈ ಹಿಂದೆ ಒಂದು ಶಾರ್ಟ್ ಮೂವಿ ಕೂಡ ಮಾಡಿದ್ದೆ, ಮಂದಸ್ಮಿತ ಅಂತೇಳಿ, ಅದ್ರಲ್ಲಿ ಕೂಡ ಆ್ಯಕ್ಟ್ ಕೂಡ ಮಾಡಿದ್ದೆ. ಸಿನಿಮಾಗೆ ಎನ್ಕರೇಜ್ ಮಾಡಿದ್ದು ನಮ್ಮ ಅಮ್ಮರವರು. ಸೊ ಅಟೆಂಪ್ಟ್ ಟು ಮರ್ಡರ್ ಸ್ಟಾರ್ಟಿಂಗ್ ಮಾಡಿದಾಗ ಅದ್ರ ಜೊತೆ ಹಾಗಾಗಿ ಇವ್ರ ಕಡೆಯಿಂದ ಜಾಕ್ಪಟ್ ಮಾಡಬೇಕು ಅಂತೇಳಿ ಹೊರಟಿದ್ದು. ಸೊ ಪ್ರೊಡ್ಯೂಸರ್ ಅಂತ ಹಾಕಿದ್ದಾರೆ. ನನ್ನ ಪ್ರಕಾರ ಆ್ಯಕ್ಚುಲಿ ಒಂದು ಪ್ರೊಡ್ಯೂಸರ್ ಅಂತ ಒಂದು ನೇಮ್ ಬೇಕಲ್ಲ, ಅದಕ್ಕೋಸ್ಕರ ಒಂದು ಪ್ರೊಡ್ಯೂಸರ್ ಅಂತ ಹೇಳಿ ನನ್ನ ನೇಮ್ ಹಾಕಿದ್ದಾರೆ. ಈ ಸಿನಿಮಾದಲ್ಲಿ ಹೇಳಬೇಕು ಅಂತಂದ್ರೆ ಎಲ್ಲರೂ ಕೂಡ ಪ್ರೊಡ್ಯೂಸರ್ ನನ್ನ ಪ್ರಕಾರ. ಸೇನಿಕ್ಕಿಂತಂದ್ರೆ ಎಲ್ಲರೂ ಅವರು ಟೈಮ್ನ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಅನ್ನೋದು ಎಲ್ಲ ಕಡೆಯಿಂದನೂ ಇದೆ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ ಮೈನ್ ಪ್ರೊಡ್ಯೂಸರ್ ನನಗೆ ಅಮರ್ ಅಂತ ನಾನು ಅನ್ಕೊಳ್ತೀನಿ. ನನಗೆ ಸಿನಿಮಾಗೆ ಏನೋ ಗೊತ್ತಿಲ್ಲ, ಅಮರ್ ಅಂತ ಅನ್ಕೊಳ್ತೀನಿ. ಏನಕ್ಕೆಂದ್ರೆ ಅವ್ರ ಟೈಮ್ ಆಗಿರ್ಬೋದು, ಅವ್ರದ್ದೊಂದು ಟ್ಯಾಲೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕಂಪ್ಲೀಟ್ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಹಾಗಾಗಿ ಒಂದು ಪ್ರೊಡ್ಯೂಸರ್ ಅನ್ನು ನೇಮ್ ಹಾಕ್ಬೇಕು ಅನ್ನೋ ಕಾರಣ. ಸೊ ಚಿತ್ರ ಹೇಳ್ಬೇಕು ಅಂತಂದ್ರೆ ಜಾಕ್ಪಟ್. ನನ್ನ ಜೀವನದಲ್ಲಿ ಈ ವರ್ಷ ಜಾಕ್ಪಟ್ ಹೊಡಿಬೇಕಿತ್ತು. 2020 ನನ್ನ ಪ್ರತಿ ಸಲ ಹೇಳ್ತಾ ಇದೆ ಜಾಕ್ಪಟ್ ಜಾಗಲ್ ಮಾಡಿರ್ಲಿಲ್ಲ, ಇದೆ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು. ಸೊ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದನೂ ಅಷ್ಟೇ, ಒಂಥರ ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫಲ್ಲಿ ಜಾಕ್ಪಟ್ ಹೊಡಿಯೋಕೆ ಸ್ಟಾರ್ಟ್ ಆಯಿತು. ಶೂಟಿಂಗ್ ಅಷ್ಟೇ ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ಇನ್ ಟೈಮ್ಗೆ ಶೂಟಿಂಗ್ ಆಯಿತು. ಸೊ ಅನಿವಾರ್ಯ ಕಾರಣದಿಂದ ಬಂದಿಲ್ಲ, ಯಾವುದು ಲಾಕ್ಡೌನ್ಗಳಿಂದ ಬಂದಿಲ್ಲ ಸಿನಿಮಾ. ಸೊ ಇವಾಗಂತೂ ಜಾಕ್ಪಾಟ್ ಹೊಡಿಯುತ್ತೆ. ಈ ಜಾಕ್ಪಾಟ್ ಸಿನಿಮಾದಲ್ಲಿ ಕಂಪ್ಲೀಟ್ ಏನಂತಂದ್ರೆ ಎಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಕಂಪ್ಲೀಟ್ ಎಲ್ಲ ಮಿಕ್ಸಪ್ ಆಗಿ ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಆಗಿರೋಂಥದ್ದು. ಸೊ ಇನ್ನೆಲ್ಲ ಹೆಚ್ಚಿನ ಸಿನಿಮಾದು ನಮ್ಮ ಡೈರೆಕ್ಟರ್ ಹೇಳ್ತಾರೆ ಅಮರ್ ಅವರು. ಅಮರ್, ನಿಮ್ಮ ಚಿತ್ರದ ಬಗ್ಗೆ ಏನು ಗೊತ್ತಿಲ್ಲ, ಸಂಪೂರ್ಣ ಜಾಕ್ಪಾಟ್ ಅನ್ಕೊಂಡಿದ್ವಿ, ಆಮೇಲೆ ಅದನ್ನ ಜಾಕ್ಪಾಟ್ ಅಂತ ಹೇಳಿ ಒಂದು ಫೈನಲ್ ಡಿಸಿಷನ್ ತಗೊಂಡಿದ್ವಿ. ಮೇನ್ ರೀಸನ್ ಏನಂದ್ರೆ ಇದ್ರಲ್ಲಿ ಯಾರಿಗೆ ಜಾಕ್ಪಾಟ್ ಹೊಡಿಯುತ್ತೆ ಅನ್ನೋದೆ. ಜಾಕ್ಪಾಟ್ ಅಂದ್ರೆ ಲಾಟ್ರಿ ಆ ತರ ಏನು ಆಗೋದು. ಮತ್ತೆ ಇನ್ನೊಂದು ಮಾಮೂಲಿ ಒಂದು ಅಶ್ವಿನ್ ಅಂತ ಕ್ಯಾರೆಕ್ಟರ್, ಅಶ್ವಿನ್ ಅಂತಾನೆ ಅವರು ನೇಮು. ಅವರು ದುಡ್ಡಿಗೋಸ್ಕರ ತುಂಬಾ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ ಇರುತ್ತೆ, ಅದರಿಂದ ಹೊರಗಡೆ ಬರೋದಕ್ಕೆ ಅವನು ದುಡ್ಡಿನ ಹೇಗ್ ಮಾಡ್ಬೇಕು ಏನು ಅಂತ. ಸೊ ಅದು ಏನಾಗುತ್ತೆ, ಅದನ್ನ ಅವನು ಮಾರಿ ದುಡ್ಡು ಮಾಡ್ಕೊಳಕ್ಕೆ ಅಂತ ಹೋದಾಗ ಅವನು ಅದನ್ನ ಪೊಲೀಸ್ ಅವ್ರಿಗೆ ಇಲೆಟ್ ಆಗ್ತಾನೆ. ಸೊ ಅವರಿಬ್ರು ಮಧ್ಯೆ ಏನ್ ನಡೆದಿರುತ್ತೆ, ಅದು ಯಾರಿಗೆ ಸಿಗುತ್ತೆ ಅದು ಸಿಗ್ದವ್ರಿಗೆ ಜಾಕ್ಪಾಟ್. ಸೊ ಅದಕ್ಕೆ ಶೂಟಿಂಗ್ ಮಾಡಿದೀವಿ, 30 ದಿನ ಟಾಕಿಂಗ್ ಕ್ವಶನ್ ಮಾಡಿದೀವಿ, 12-13 ದಿನ ಸಾಂಗ್ ಶೂಟ್ ಮಾಡಿದೀವಿ. ಇದರಲ್ಲಿ ಫೈಟ್ ಇದೆ, ಮೂರು ಸಾಂಗ್ ಇದೆ. ಇದು ಒಂದು ಬಕೇಶ್ ಅಂತ ಮಾಡಿದ್ದಾರೆ, ಒಂದು ಸಾಂಗ್ನ ನವೀನ್ ಸಜ್ಜು ಅವ್ರು ಹಾಡಿದ್ದಾರೆ, ಇನ್ನೊಂದನ್ನ ಸಂಚಿತ್ ಹೆಗ್ಡೆ, ಇನ್ನೊಂದು ಸಂಗೀತ ಅವ್ರು ಹಾಡಿದ್ದಾರೆ. ಒಂದು ಮೆಲೋಡಿ, ಎರಡು ಮೆಲೋಡಿ ಇದೆ, ಇನ್ನೊಂದು ಒಂದು ಟಪಾಂಗ್ ಉಚ್ಚಿ ಹಾಡಿದೆ. ನವೀನ್ ಸಜ್ಜು ಅವ್ರು ಹಾಡಿರೋದ್ಕೊಂದು ಒಂದು ಫೀಲಿಂಗ್ ಕಾತ ಸಾಂಗು, ಸಂಚಿತ್ ಹೆಗ್ಡೆ ಅವ್ರದ್ದು ಮೆಲೋಡಿ ಇದು. ಇನ್ನೊಂದು ಸಾಂಗ್ ಮಾಡಿದ್ದೀವಿ, ಆ ಸಾಂಗಲ್ಲಿ ಸಂಗೀತ ನಿರ್ದೇಶಕ ರವಿ ದೇವ್. ಸೊ ಯಾವ ಪ್ಯಾಟರ್ನ್ ಇದೆ ಸಾಂಗ್ಸ್? ಸಾಂಗು ಫುಲ್ ಮೆಲೋಡಿ ಸಂಚಿತ ಹೆಗ್ಡೆಯವರು ಹಾಡಿದ್ರು. ವಿಶೇಷತೆ ಏನಂದ್ರೆ ಲಿರಿಕ್ಸು, ಮತ್ತೆ ಆ ಸನ್ನಿವೇಶಗಳನ್ನ ಅವ್ರು ಕ್ಯಾಪ್ಚರ್ ಮಾಡಿ ಅವ್ರು ತೆಗೆಸ್ಕೊಂಡಿದ್ದಾರೆ. ನಿಮ್ಮ ಅನುಭವ ತಂಡದ ಜೊತೆ ಯಾವ ರೀತಿ? ಪ್ರಯತ್ನ ಪಟ್ಟಿದ್ದೀರಾ ಚಂದ್ರಗೌಡ?
ನಿಮ್ಮ ಅನುಭವ ಪಾತ್ರ ಆದ್ಮೇಲೆ ಮಾಧ್ಯಮದಲ್ಲಿ ನನ್ನ ಸಿನಿಮಾ ಈ ಥರ ಒಂದು ಬೆಸ್ಟ್ ಮೀಟ್ ಆಗುತ್ತೆ ಅನ್ನೋದಂತರ ಡೌಟ್ ಆಗ್ಬಿಟ್ಟು ಯಾವಾಗ ಆಗುತ್ತೆ ಅಂತ. ಸೊ ಈ ಎಲ್ಲ ಫೆಮಿಲಿಯರ್ ಫೇಸಸ್ ನೋಡಿ ತುಂಬ ಖುಷಿ ಆಗುತ್ತೆ, ಎಸ್ಪೆಷಲಿ ನಾಗೇಶ್ ಇನ್ನ ಖುಷಿ ಆಗುತ್ತೆ. ಎಲ್ಲ ಒಂದು ಕಡೆ ಸೆಟ್ಟಲ್ಲಿ ಯಾರೋ ಒಬ್ರು ಕಿಚ್ಚಾಡ್ತಾರೆ ಅಂದರೆ ಅದು ನಾಗೇಶ್ನ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಇನ್ಫ್ಯಾಕ್ಟ್ ನಾಗೇಂದ್ರನ ತುಂಬ ಚೆನ್ನಾಗಿ ಹೇಳಿದ್ರು, ಆಸೆ ಮತ್ತು ಆಸಕ್ತಿ ಇದ್ರೇ ಒಂದು ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಇದೆಲ್ಲ ಕೂಡ ಬರುತ್ತೆ ಅಂತ. ಇನ್ಫ್ಯಾಕ್ಟ್ ಈ ಸಿನಿಮಾ ಅದೇ ರೀತಿ ಅಂತಲೇ ಹೇಳ್ಬೋದು. ಇದು ನನ್ನ ಎರಡನೇ ಸಿನಿಮಾ ಇದೇ ತಂಡದ ಜೊತೆಗೆ. ಸೊ ಅಮರ್ ಸರ್ ಹೇಳಬೇಕು ಅಂದರೆ ವೆರಿ 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 ಕ್ರಿಯೇಟಿವ್ ಪರ್ಸನ್. ಅಂದರೆ ಆ ಶಾರ್ಟ್ಗೆ ಏನು ಬೇಕು, ಆ ಒಂದು ಸೀನಿಗೆ ಏನು ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಜಡ್ಜ್ ಮಾಡಿ ಆ ಒಂದು ಶಾರ್ಟ್ ತೆಗಿದ್ದಾರೆ. ಬಹುಶಃ ನನಗೆ ದೊಡ್ಡ ದೊಡ್ಡ ಬ್ಯಾನರಲ್ಲಿ ಮಾಡಿ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನೋಡ್ತಿರೋದ್ರಿಂದ ಅವ್ರಿಗೂ ಇವ್ರಿಗೂ ಡಿಫ್ರೆನ್ಸ್ ಅಂತ ಯಾರಾದರೂ ಕೇಳಿದಾಗ ಏನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿ ಒಂದು ಸೀನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಸೀನ್ ಇದೇ ರೀತಿ ಬರಬೇಕು ಅನ್ನೋದನ್ನ ನಮಗೊಂದು ತಲೆಯಲ್ಲಿ ಕೂರಿಸ್ತಾರೆ. ಸೊ ಐ ಥಿಂಕ್ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು, ನನಗಿದು ಎರಡನೇ ಪ್ರಾಜೆಕ್ಟು ಹೀರೋ ಆಗಿ ಅವಕಾಶ ಸಿಕ್ಕಿರೋದು. ಸೊ ಎಸ್, ಆ್ಯಂಡ್ ನವೀನ್ ಅವ್ರಿಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಹೊಸಬ್ರ ಮೇಲೆ ಒಂದು ಬಂಡವಾಳ ಕೊಡೋದು ಈಸಿ ಅಲ್ಲ, ಬಟ್ ಅಫ್ಕೋರ್ಸ್ ಆ ಥರ ಧೈರ್ಯ ತೊಗೊಂಡು ಈ ಸ್ಕ್ರಿಪ್ಟು ಕೂಡ ತುಂಬ ಒಂಥರ ಪವರ್ಫುಲ್ ಸ್ಕ್ರಿಪ್ಟ್ ಇತ್ತು, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇತ್ತು. ಸೊ ಈ ಜೋನರ್ ಸಿನಿಮಾ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಅವ್ರು ತುಂಬ ಕಾನ್ಫಿಡೆನ್ಸಿಂದ ಮಾಡಿದ್ರು. ಅದ್ರ ತಕ್ಕಂಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಅಭಿ ಆಗ್ಬೋದು, ಎವ್ರಿಬಡಿ ಇಟ್ ವಾಸ್ ಬ್ರಿಲಿಯಂಟ್. ಆಮೇಲೆ ಈ ಸಿನಿಮಾದ ವಿಶೇಷತೆ ಹೇಳ್ಬೇಕು ಅಂದರೆ ಶೋಭಿತ, ಆ್ಯಕ್ಚುಲಿ ನಂದು ಶೋಭಿತಂದು ಅಟೆಂಪ್ಟ್ ಮಾಡಿರಾದ್ಮೇಲೆ ಎರಡನೇ ಸಿನಿಮಾ ನಾನು ಅವ್ಳು ಮಾಡ್ತಿರೋದು. ಸೊ ಒಂದಿನ ಕಂಫರ್ಟಬಿಲಿಟಿ ಚೆನ್ನಾಗಿತ್ತು ಆಬ್ವಿಯಸ್ಲಿ, ಬಿಕಾಸ್ ಒಂದು ಸಿನಿಮಾ ವರ್ಕ್ ಮಾಡಿದ್ಮೇಲೆ ಏನೇ ಒಂದು ಸೀನ್ ಮಾಡಬೇಕಾದ್ರೆ ಮಾತಾಡ್ಕೊಳ್ತಿದ್ದು ಈ ಥರ ಬರಬೇಕು ಆ ಥರ ಬರಬೇಕಂತಲ್ಲ. ಸೊ ಆ ನಿಟ್ಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಶೋಭಿತ. ಸೊ ಐ ಥಿಂಕ್ ವೆರಿ ಹ್ಯಾಪಿ ಅಬೌಟ್ ದಟ್. ಎಲ್ಲರೂ ಇನ್ಫ್ಯಾಕ್ಟ್ ಈ ಒಂದು ಕಂಪ್ಲೀಟ್ ಸಿನಿಮಾನ ಹೇಳಬೇಕಂದ್ರೆ ಒಂದು ಪ್ಯಾಕೇಜ್ ಥರ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಿನಿಮಾದ ವಿಶೇಷತೆ ನಾನೇನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ ಸಿನಿಮಾದಲ್ಲಿ ನನ್ನ ಹೆಸರು ಚಂದು. ಸೊ ಸೀರಿಯಲಲ್ಲೂ ಕೂಡ ಲಕ್ಷ್ಮೀ ಬರಮ್ಮ ಸೀರಿಯಲ್ ನನ್ನ ಹೆಸರು, ನನ್ನ ರಿಯಲ್ ಹೆಸರೇ ಪಾತ್ರದ ಹೆಸರು ಆಗಿರೋದ್ರಿಂದ ತುಂಬ ಖುಷಿ ಇತ್ತು. ಅದೇನು ಹೇಳ್ತಾರಲ್ಲ ಆ ಪ್ಲೇಯಿಂಗ್ ಎ ಸೆಲ್ಫ್ ಟೈಟಲ್ಡ್ ರೋಲ್ ಥರ ತುಂಬ ಖುಷಿ ಆಗುತ್ತೆ ಅಂತ. ಸೊ ಆ ಒಂದು ನಿಟ್ಟಲ್ಲಿ ಹೇಳ್ಬೇಕಂದ್ರೆ ಅಮರ್ ಸರ್ ಅದು ಏನು ಲೆಕ್ಕಾಚಾರದಲ್ಲಿ ನನ್ನ ಹೆಸರೇ ಇಟ್ಟರು ಗೊತ್ತಿಲ್ಲ ಕ್ಯಾರೆಕ್ಟರ್ಗೆ. ಸೊ ನನ್ನ ರಿಯಲ್ ಹೆಸರು ಬಿ ಚಂದು, ಚಂದು ಬೈರೇಗೌಡ. ಸೊ ಅದೇ ಸಿನಿಮಾದಲ್ಲೂ ಕೂಡ ಅದೇ ನಿಟ್ಟು ಚಂದು ಬೈರೇಗೌಡ ಅಂತಲೇ. ಅದು ಆ್ಯಕ್ಚುಲಿ ಸ್ವಲ್ಪ ಖುಷಿಯಾದ ಸಂಗತಿ. ಇನ್ಫ್ಯಾಕ್ಟ್ ಫಸ್ಟ್ ಡೇ ಶೂಟ್ ಮಾಡಿದ ತಕ್ಷಣ ನನ್ನದು ಕ್ಯಾರೆಕ್ಟರ್ಸ್ ಗೊತ್ತಿಲ್ಲ ನನಗೆ, ಚಂದು ಚಂದ್ ಏನು ಕ್ಯಾರೆಕ್ಟರ್ಸ್ ಏನಂದ್ರು ಚಂದು ಅಂತಲೇ ಹೇಳಿದ್ರು. ಸೊ ಅದಾಗಿ ಸಖತ್ತು ಇನ್ನೂ ಖುಷಿಯಾಗೋಯ್ತು ನನಗೆ. ಆ್ಯಂಡ್ ಓವರಾಲ್ ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಚೆನ್ನಾಗಿ ನಾಗೇಂದ್ರನ ಹೇಳಿದ್ರು ಸ್ಟಾರ್ಟಿಂಗಲ್ಲಿ. ಸೊ ಐ ಥಿಂಕ್ ನಾನು ಸಿನಿಮಾ ಬಗ್ಗೆ ಹೇಳೋದೇ ನಾನು ಏನು ಅಂದ್ಕೊಂಡು ಹೇಳಬೇಕು ಅಂತ ಅಷ್ಟು ತುಂಬ ನನಗಿಂತ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನನ್ನ ಹೆಸರು ಮೀರಾ ಅಂತ, ಒಂದು ಓನ್ಲಿ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ಸೊ ಇದು ಸೆಕೆಂಡ್ ಸಿನಿಮಾ ಅಮರ್ ಸರ್ ಜೊತೆ, ಕಷ್ಟ ಅಂತ ಏನು ಅನ್ನಿಸ್ತಿಲ್ಲ. ಹಾಗೆ ಚಂದು ಜೊತೆ ಅವ್ರ ಜೊತೆ ಫಸ್ಟ್ ಸಿನಿಮಾ ಆಕ್ಟ್ ಮಾಡಿರೋದ್ರಿಂದನು ಕೂಡ ಇದೇನು ಅಷ್ಟೊಂದು ಎಲ್ಲಿ ಯಾವ ಸಿನಿಮಾದಲ್ಲೂ ಕಷ್ಟ ಅನ್ನೋ ಥರ ಫೀಲ್ ಆಗಲಿಲ್ಲ. ಬಟ್ ಒಂದೊಂದು ಕಡೆ ಅನ್ನಿಸ್ತಾ ಇತ್ತು ಅಮರ್ ಸರ್ ಜೊತೆ ವರ್ಕ್ ಮಾಡುವಾಗ, ಏನಂದ್ರೆ ಬೇರೆ ಸಿನಿಮಾ ಮಾಡಿದಾಗ ಏನು ಅಷ್ಟೊಂದು ಹೇಳ್ತಿರ್ಲಿಲ್ಲ, ಅಂದ್ರೆ ಚೇಂಜ್ ಮಾಡ್ಕೊಳ್ಳಿ ಸೀನ್ ಅಲ್ಲಿ ಈ ತರ ಈ ತರ, ಅಂದ್ರೆ ಆಕ್ಟ್ ಮಾಡುವಾಗ ಆಗ್ಬೋದು ರಿಯಾಕ್ಷನ್ ಆಗಿರ್ಬೋದು ಇದು ಬೇಡ ಅಂತ ಹೇಳ್ತಾ ಇರ್ಲಿಲ್ಲ ಯಾರನ್ನು. ಬಟ್ ಅಮರ್ ಸರ್ ಒಂದೊಂದು ಸೀನ್ ಅಲ್ಲೂ ಏನು ಆ ರೀತಿ ರಿಯಾಕ್ಷನ್ ಇದೆ, ಚೇಂಜ್ ಮಾಡ್ಕೊಳ್ಳಿ ಪ್ರತಿ ಒಂದನ್ನು ಹೇಳ್ಕೊಟ್ಟು ನನ್ಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿದ್ದಾರೆ. ತುಂಬಾ ಮೆಚ್ಯೂರ್ಡ್ ಇರುವಂತಹ ಒಂದು ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿದೆ. ಹೋಮ್ಲಿ ಕ್ಯಾರೆಕ್ಟರ್, ಮನೆಯಲ್ಲೇ ಗಂಡನಿಗೆ ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ಕೊಂಡಿರುವಂತಹ ಕ್ಯಾರೆಕ್ಟರ್. ಹಾಗೆ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ನಡುವೆ ಏನೇ ಒಂದು ಭಿನ್ನಾಭಿಪ್ರಾಯ ಬಂದರು ಅದನ್ನ ಹೇಗೆ ಸಾಲ್ವ್ ಮಾಡ್ಕೋಬಹುದು, ಕೂತು ಮಾತಾಡಿ ಯಾವ ರೀತಿ ಸಾಲ್ವ್ ಮಾಡ್ಕೋಬಹುದು ಅನ್ನೋದನ್ನ ಈ ಸಿನಿಮಾದಲ್ಲೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಸೊ ಡೈಲಿ ನಡೆಯುವಂತಹ ಒಂದು ಮನೆಯಲ್ಲಿ ನಡೆಯುವಂತದ್ದೇ ಒಂದು ಈ ಸಿನಿಮಾ. ಅಂದ್ರೆ ನನ್ನ ಚಂದು ಪೋರ್ಷನ್ ಬಂದಾಗ ಬೇರೆ ಪೋರ್ಷನ್ ಅಂತ ಹೋದ್ರೆ ನನ್ಗೆ ಏನಿದೆ ಅನ್ನೋದೇ ಗೊತ್ತಿಲ್ಲ, ಇವ್ರು ಕೂಡ ಹೇಳಿಲ್ಲ ನಮ್ಗೆ. ಸೊ ಸಿನಿಮಾ ನೋಡಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅದೊಂದು ಆಕ್ಚುಲಿ ಹೇಳಬೇಕು, ಸಿನಿಮಾದ ಏನಾದ್ರು ಬೇರೆ ಸೀನ್ಸ್ ಕೇಳಿದ್ರೆ ಯಾವ್ದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಿರ್ಲಿಲ್ಲ. ನಿಮ್ಗೆ ಹೇಳೋದು ಬೇಡ, ನೀವು ಕೊಟ್ಟಂಗೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆದಾಗ ಯಾವ ರೀತಿ ಗಂಡನೇ ಸೋಲ್ಬೇಕು ಅನ್ನೋದು ಸಿನಿಮಾದ ಲೀಡರ್ ಕಾಣುತ್ತೆ. ಸೊ ಅದ್ರ ಬಗ್ಗೆ ಹೇಳಬೇಕಾಗಿ. ಆ್ಯಂಡ್ ಇನ್ಫ್ಯಾಕ್ಟ್ ಅಮರ್ ಸರ್ ಬಗ್ಗೆ ಶೂಟ್ ಮುಗಿದಾಗಿದೆ, ಹೇಳ್ಬೋದು ಕಂಪ್ಲೀಟ್ ಏನಂತ ಹೇಳ್ಬೋದು. ಜೊತೆಗೆ ನಾಗಾಭರಣ ಸರ್ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ, ಅದರಲ್ಲೂ ನನ್ನ ತಂದೆ ಪಾತ್ರ. ಸೀರಿಯಲ್ ಅಲ್ಲಿ ಅವರು ನನಗೆ ಮಾವನ ಕ್ಯಾರೆಕ್ಟರ್ ಅಂದ್ರೆ ಮಾವನ ಪಾತ್ರ ಮಾಡಿದ್ರು, ಇದರಲ್ಲಿ ತಂದೆ ಪಾತ್ರ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅಂತ ದೊಡ್ಡ ವ್ಯಕ್ತಿ ಜೊತೆ ನಾವುಗಳು ಆಕ್ಟ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಿದೆ ಅಂತ. ಸೊ
ಥ್ಯಾಂಕ್ ಯು ಬರ್ಣ ಸರ್, ತುಂಬ ಅಂದ್ರೆ ಸೀನಲ್ಲಿ ಕೂಡ ಈ ರೀತಿ ಆಕ್ಟ್ ಮಾಡ್ಬೇಕು, ಹೀಗಿರ್ಬೇಕು, ಬರೇ ಅಭಿನಯದ ಬಗ್ಗೆ ಮಾತ್ರ ಅಲ್ಲ ಬೇರೆ ತರನು ಅಂದ್ರೆ ಒಬ್ಬ ಆರ್ಟಿಸ್ಟ್ ಆಗಿ ಯಾವ ರೀತಿ ಇರ್ಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್, ಥ್ಯಾಂಕ್ ಯು. ಎಲ್ಲರೂ ಆಶೀರ್ವಾದ ಯಾವಾಗ್ಲೂ ಇರುತ್ತೆ, ಇನ್ನು ಮುಂದೇನೂ ಹಾಗೆ ಇರಲಿ ಅಂತ ಕೇಳ್ತೀನಿ. ಲಾಕ್ಡೌನ್ ಆಗೋಕ್ಕೂ ಒಂದಿನ ಮುಂಚೆ ಶೂಟ್ ಮುಗಿಸಿದ್ರು ಹೇಳಬೇಕು ಅಂದ್ರೆ ಕರೆಕ್ಟ್ ಲಾಕ್ಡೌನ್ ಕಡಿತಾ ಇರಲಿಲ್ಲ. 2019 ನಾವು ಸಾಂಗ್ ಶೂಟ್ ಮುಗಿಸಿದ್ವಿ. ಹೌದು, 20th ಲಾಕ್ಡೌನ್ ಆಗಿದೆ. ಫೈಟ್ ಸೀಕ್ವೆನ್ಸಸ್ ಎಲ್ಲ ಇನ್ಫ್ಯಾಕ್ಟ್ ನನಗೆ ಅಶ್ವಿನ್ಗೆಲ್ಲ ತುಂಬಾನೇ ಇಟ್ಬಿಡ್ತು ಸಕ್ಸಸ್ಫುಲ್. ಬಟ್ ಫೈಟ್ ಸೀಕ್ವೆನ್ಸ್ ಎಲ್ಲ ರಿಯಲ್ ಆಗಿ ಬರಬೇಕು, ಫೈಟ್ ಸೀಕ್ವೆನ್ಸ್ ತುಂಬ ಒಂದರ ಇಂಪ್ಯಾಕ್ಟ್ ಆಗಿರಬೇಕು, ಏನು ಡೂಪ್ ಗೀಪಿಲ್ಲ, ನೀವೇ ಬಿಡಬೇಕು, ನೀವೇ ಮಾಡಬೇಕು ಅಂತ ತುಂಬ ರಿಸ್ಕ್ ಎಲ್ಲ ತೊಗೊಂಡು ಮಾಡಿದ್ವಿ. ಬಟ್ ಚೆನ್ನಾಗಿ ಬಂದದಲ್ಲ, ಇನ್ಫ್ಯಾಕ್ಟ್ ಅಷ್ಟೆಲ್ಲ ಏಟ್ ಆದ್ರೂ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಾಯಿತು. ಇಟ್ಸ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ದ ಮೂವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಕುಶಾಂತ್ ಅಂತ ಹೇಳ್ಬಿಟ್ಟು. ಈ ಸಿನಿಮಾದಲ್ಲಿ ಕೂಡ ನಾನು ಕುಶಾಂತ್ ಅಂತ ಆರ್ ನೇಮಲ್ಲಿ ಪ್ಲೇ ಮಾಡ್ತೀನಿ. ಇದು ನನ್ನ ಫಸ್ಟ್ ಸಿನಿಮಾ. ನನಗೆ ಅವಕಾಶ ಕೊಟ್ಟಂಥ ಡೈರೆಕ್ಟರ್ ಅಮರ್ ಸರ್ಗೆ ತುಂಬ ಥ್ಯಾಂಕ್ ಯು, ಆ್ಯಂಡ್ ಪ್ರೊಡ್ಯೂಸರ್ಗೂ ಕೂಡ ನವೀನ್ ಸರ್ಗೂ ತುಂಬ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಚಂದು ಸರ್ಗೆ ಸಪೋರ್ಟಿಂಗ್ ಆಗಿ ಪ್ಲೇ ಮಾಡಿದ್ದೀನಿ. ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಚಂದು ಸರ್. ಪ್ರತಿಯೊಂದು ಸೀನಲ್ಲೂ ಕೂಡ ಇಲ್ಲ ಈ ಥರ ಇರ್ಬೋದು ಈ ಥರ ಇರ್ಬೋದು ತುಂಬ ಹೇಳ್ಕೊಟ್ಟಿದ್ದಾರೆ. ಮೆಜೆಸ್ಟಿಕಲ್ ಸೀನ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ಮೆಜೆಸ್ಟಿಕಲ್ ಶೂಟ್ ಮಾಡ್ತಿದ್ವಿ, ಆ ಟೈಮಲ್ಲಿ ಪೊಲೀಸ್ ಬಂದಾಗ ನಾವು ಅದ್ರ ಪೊಲೀಸ್ ಆಫೀಸರ್ಗಳು. ಸೊ ಕುಶಾಂತ್ ಪೊಲೀಸರು ಇಷ್ಟೊಂದು ಕಷ್ಟ ಕೊಡ್ತಾರೆ ಎಲ್ರಿಗೂ ಅಂತ ಕೇಳ್ತಿದ್ರು. ಬಟ್ ಅದೇ ಕುಶಾಂತ್ ಪೇಂಟ್ ರಿಯಲಿ ವೆಲ್. ಫಸ್ಟ್ ಸೀನ್ ಮಾತ್ರ ತುಂಬ ಚೆನ್ನಾಗಿ ಇಂಟ್ರೆಸ್ಟೆಡ್ ಇನ್ ದ ಕ್ಯಾರೆಕ್ಟರ್, ತುಂಬ ಇನ್ವಾಲ್ವ್ಮೆಂಟ್ ಇತ್ತು ಕ್ಯಾರೆಕ್ಟರ್ಲಿ. ಸೊ ತುಂಬ ಚೆನ್ನಾಗಿ ಪ್ಲೇ ಮಾಡಬಹುದು. ಚಂದ್ರ ಸರ್ ತುಂಬ ಸಪೋರ್ಟ್ ಮಾಡಿದ್ರು, ಓವರಾಲ್ ಟೀಮ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಇರಲಿ, ಪ್ರತಿಯೊಂದು ಕೂಡ ನಮ್ಮ ಪ್ರೊಡ್ಯೂಸರ್ ಕೂಡ ಇಲ್ಲೋ ಒಂದು ಸಾಕಷ್ಟು ಮಾಹಿತಿನ ತಂಡ ಹಂಚಿಕೊಂಡಿದೆ. ಇನ್ನೂ ಒಂದು ಇಷ್ಟಲ್ಲೇ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ.